ನಮಸ್ಕಾರ ಸ್ನೇಹಿತರೆ. ಸೊ ಮೇನ್ ಆಗಿ ಒಂದು ಇಂಪಾರ್ಟೆಂಟ್ ವಿಚಾರನ ಹಂಚ್ಕೋಬೇಕು ಅಂತ ಹೇಳಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಮೇನ್ ಆಗಿ ಏನಂದ್ರೆ, ನಮ್ಮ ಒಂದು ನರ್ಸಿಂಗ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರೋದು KNC ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಸೊ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಇಂದ ರಿಜಿಸ್ಟರ್ ಆದ್ರೇನೆ ನಾವು ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಯಾರೆಲ್ಲ ರಿನಿವಲ್ಗೆ ಹೋಗ್ತಿರೋ ಅವ್ರಿಗೆ ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ತುಂಬಾನೇ ಇಂಪಾರ್ಟೆಂಟ್, ಒರಿಜಿನಲ್ಲೇ ತಗೊಂಡು ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ, ನನ್ನ ಒಂದು ಜೀವನದಲ್ಲಿ ನಡೆದಂತ ಘಟನೆ ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮೊನ್ನೆ 22ನೇ ತಾರೀಕು ನಾನು ಮಂಡೆ ಬ್ಯಾಂಗ್ಳೂರ್ ಹೋಗಿದ್ದೆ, ರಿನಿವಲ್ ಇತ್ತು ಅಂತ. ಇದು ನಂದು ಸೆಕೆಂಡ್ ಟೈಮ್ ರಿನಿವಲ್. ಒಂದ್ಸಲ ರಿಜಿಸ್ಟ್ರೇಷನ್ ಆದ್ಮೇಲೆ ಮತ್ತೆ ರಿನಿವಲ್ ಹಾಕಿ ಮತ್ತೆ ರಿನಿವಲ್. ಫೈವ್ ಇಯರ್ಸ್ ಒಮ್ಮೆ ರಿನಿವಲ್ ಮಾಡ್ತೀವಿ. ಮೊನ್ನೆ ನಾನು ತುಂಬಾನೇ ಅದಕ್ಕೆ ಹೇಳೋದು, ಯಾರಿಗೂ ಓವರ್ ಕಾನ್ಫಿಡೆಂಟ್ ಇರಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲಾ ಸರ್ಟಿಫಿಕೇಟ್ ತಗೊಂಡಿದ್ದೀನಿ ನಾನು. ಪ್ರತಿಯೊಂದು SLC PUC ಈ ತರ ನರ್ಸಿಂಗ್ ಅನ್ಕೊಂಡು, ಮತ್ತೆ ಜೊತೆಗೆ ಎಲ್ಲ ಏನೇನ್ ಬೇಕೋ ಎಲ್ಲಾ ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ಆನ್ಲೈನ್ ಅಪ್ಲಿಕೇಶನ್ ಹಾಕಿದ್ದು, ರಿಜಿಸ್ಟ್ರೇಷನ್ ಏನಿತ್ತು ಅದು ಕೂಡ ತಗೊಂಡಿದ್ದೀನಿ. ಬಟ್ ನಾನು ಎಲ್ಲಿ ಮರ್ತಿದ್ದೀನಿ ಅಂದ್ರೆ, ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ಮರ್ತಿದ್ದೀನಿ. ನಿಯರ್ಲಿ 10:45-11 ಅನ್ಸುತ್ತೆ, ನಾನು ಮೆಜೆಸ್ಟಿಕ್ ಹೇಳಿದಾಗ ನನಗೆ ಒಂದು ಇನ್ನೊಂದು ಸ್ಟಾಪ್ ಇದೆ ಅನ್ನುವಾಗ ನನಗೆ ನೆನಪಾಯ್ತು. ನಾನು ಸಡನ್ ಅದೇನೋ ಬಂತು ನನ್ನ ಮೈಂಡ್ಗೆ, ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ತಂದಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ನೋಡಿ ಮೂಡ್ ಔಟ್ ಆಯ್ತು ಅಂದ್ರೆ ಅಷ್ಟಿಷ್ಟೆಲ್ಲ ಮೂಡ್ ಔಟ್ ಆಗಿದ್ದು ನನಗೆ. ನೆಕ್ಸ್ಟ್ ಅಲ್ಲಿಂದ ಬಸ್ಸಲ್ಲೇ ಸಮಾಧಾನ ಇಲ್ಲ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಈ ಥರ ನಾನು ಒಂದು ಸರ್ಟಿಫಿಕೇಟ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ. ಸದ್ಯ ನಮ್ಮ ಮನೆಯವ್ರೇನು ಬೈಲಿಲ್ಲ. ಮದುವೆ ಇತ್ತು ನಮ್ಮದು, 22ನೇ ತಾರೀಕು ನಮ್ಮ ರಿಲೇಷನ್ ಮದುವೆ ಇತ್ತು. ಮದುವೆಗೆ ಅರ್ಧ ತಾರೀಕು ಆಲ್ರೆಡಿ ಹೋಗಿದ್ದವರು ವಾಪಸ್ ಬಂದರು. ಸೊ ವಾಪಸ್ ಬಂದ್ಬಿಟ್ಟು ನಂದು ಒಂದು ಈ ಥರ ಸರ್ಟಿಫಿಕೇಟ್ನ ವಾಟ್ಸಪ್ ಮಾಡಿದ್ರು, ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ನ. ನಾನು ಅದನ್ನ ಕಲರ್ ಪ್ರಿಂಟೆಲ್ಲ ತಗೊಂಡೆ. ನನ್ನ ಫ್ರೆಂಡ್ ಆಗಿ ಸಮಾಧಾನ ಮಾಡ್ತಾ ಇದ್ರು, ನೋಡೋಣ ಏನಾರು ಒಂದು ಮಾಡುವ, ಎತ್ಕೊಂಬಿಡಿ ಹಂಗೆ ಹಿಂಗೆ ಅಂತ. ಅಂತೂ ಇಂತು ನಾವು ಬಸ್ ಸ್ಟ್ಯಾಂಡ್ ಇಂದ ಇಳಿದು ಹಂಗೇನೆ, ನನಗೆ ಆ ರೂಟಲ್ಲಿ ಹೋಗುವಾಗ ಜಸ್ಟ್ ದಾಟ್ಕೊಂಡ್ರೆ ಸಾಕು, ಅದನ್ನ ಆ ಟೆನ್ಷನಲ್ಲಿ ಇನ್ನೊಂದು ರೂಟಲ್ಲಿ ಹೋಗಿದ್ದೆ. ಮತ್ತೆ ಹೆಂಗೋ ಕೇಳ್ಕೊಂಡು ಕೇಳ್ಕೊಂಡು ಬಂದ್ವಿ. ಅಂತೂ ಇಂತು ಬಂದ್ಬಿಟ್ಟು ಮತ್ತೆ ಮೂವಿ ಲ್ಯಾಂಡ್ ಥಿಯೇಟರ್ ಪಕ್ಕನೇ ಇದೆ ಆಫೀಸ್. ಆ್ಯಕ್ಚುಲಿ ಅದು ನಾನು ಮೊದಲು ರಿಜಿಸ್ಟ್ರೇಷನ್ ಆದಾಗಲೂ ಅಲ್ಲೇ ಇದೆ, ಈಗಲೂ ಅಲ್ಲೇ ಇದೆ. ಹೋದ್ವಿ ಅಂತೂ ಇಂತು ಅಲ್ಲಿ ಹೋದ್ವಿ. ಜೆರಾಕ್ಸ್ ಅಂಗಡಿಗೆ ಹೋದಾಗ ಈ ತರ ಇದೊಂದು ಕಲರ್ ಪ್ರಿಂಟ್ ತೆಕ್ಕೊಡಿ ಅಂತ ಹೇಳಿದೆ. ಅವ್ರು ನಾನು ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ಬಿಟ್ಟು ಬಂದಿದ್ದೀನಿ ಅಂತ ತಕ್ಷಣ ಹೇಳಿಬಿಟ್ರು, ಡೌಟ್ ಇದೆ ಆಗಲ್ಲ ಇದು ಬೇಕೇ ಬೇಕು ಅಂತ. ಅಲ್ಲೇ ನನ್ನ ಮೈಂಡ್ ಫುಲ್ ಔಟ್ ಆಯ್ತು. ಮತ್ತಂದ್ರೂ ಒಳಗಡೆ ಹೋದೆ ನಾನು. ಬೇಸ್ಮೆಂಟ್ ಅಲ್ಲಿ ನಮ್ದೆಲ್ಲ ಮಾಸ್ಕ್ ಕಾರ್ಡ್ ವೆರಿಫಿಕೇಶನ್ ಆಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಫಸ್ಟೇ ಹೇಳ್ಬಿಟ್ಟೆ, ಸರ್ ನಾನು ಈ ತರ ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ಬಿಟ್ಟು ಬಂದ್ಬಿಟ್ಟಿದೀನಿ ಅಂತ. ಅವ್ರು ಹಿಂಗೆ ತಳ್ಬಿಟ್ರು ನಂದು ಡಾಕ್ಯುಮೆಂಟ್ಸ್ ಎಲ್ಲ, ಏನು ಮಾಡೋಕ್ಕಾಗಲ್ಲ ಬಿಟ್ಟು ಬಂದಿದ್ರೆ ವಾಪಸ್ ಹೋಗ್ಬಿಡಿ ಅಂತ ಹೇಳಿದ್ರು, ಇನ್ನೊಂದ್ಸಲ ಬನ್ನಿ ಅಂತ. ಆಮೇಲೆ ನಾನು ಸರ್ ಏನಾದರೂ ಮಾಡ್ಬೋದಾ ಅಂತ ಕೇಳಿದೆ. ಅವರು ಸುಮ್ಮನೆ ಇದ್ರು, ತುಂಬ ಒಂದು 2-3 ಜನ ವೆರಿಫಿಕೇಶನ್ ಮಾಡೋವರೆಗೂ ಸುಮ್ಮನೆ ಇದ್ರು. ಮತ್ತೆ ಒಂದು ಕ್ಲೂ ಕೊಟ್ಟರು, ಸೆಕೆಂಡ್ ಫ್ಲೋರ್ ಹೋಗ್ಬಿಟ್ಟು ಒಂದು ಸೈನ್ ಹಾಕ್ಸ್ಕೊಂಬನ್ನಿ ನೋಡೋಣ ಅಂತ. ಅಲ್ಲಿ ಯಾರು ಸೈನ್ ಹಾಕ್ಸ್ಬೇಕು, ಹೇಗೆ ಸೈನ್ ಹಾಕ್ಸ್ಬೇಕು ಅಂತ ಒಂದು ಗೊತ್ತಿಲ್ಲ ನಮಗೆ ಆ್ಯಕ್ಚುಲಿ. ಆಮೇಲೆ ನಾನು ಅವರನ್ನೇ ಕೇಳಿದೆ ಇನ್ನೊಮ್ಮೆ, ಮತ್ತೆ ಗುರುಗುರು ಅಂದ್ರೆ ಯಾಕೋ ಇದು ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಸೀದಾ ಸೆಕೆಂಡ್ ಫ್ಲೋರ್ ಹೋದೆ. ಹೋಗ್ಬಿಟ್ಟು ಅಲ್ಲಿ ಒಬ್ರು ಕಾಫಿ ಕುಡಿತಾ ಕೂತಿದ್ರು, ನಿಂತಿದ್ರು ಆಕ್ಚುಲಿ. ನಾನು ಅವ್ರನ್ನ ಕೇಳಿದೆ, ಸರ್ ಈ ತರ ನಾನು ಇಂಥ ಕಡೆ ಕೆಲಸ ಮಾಡ್ತೀನಿ, ID ಕಾರ್ಡ್ ಎಲ್ಲ ಇದೆ, ಬಟ್ ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟೇ ಮರ್ತು ಬಂದ್ಬಿಟ್ಟಿದೀನಿ, ಏನ್ ಮಾಡೋದು ಅಂತ. ಆಮೇಲೆ ಅವರು ಕೂತ್ಕೊಳ್ಳಮ್ಮ ಅಂತ ಹೇಳಿದ್ರು. ಅಂದ್ಬಿಟ್ಟು ಒಂದು ರೂಮ್ ಒಳಗಡೆ ಹೊಟ್ಟಿದ್ರು. ನನಗೆ ಭಯ ಶುರುವಾಗೋಯ್ತು. ಕೂತ್ಕೊಳ್ಳಮ್ಮ ಅಂತ ಹೇಳಿದ್ರು, ಒಳಗಡೆ ಹೋದ್ರು ಏನೂ ಹೇಳಲಿಲ್ಲಲ್ಲ ಅಂತ. ಆಮೇಲೆ ಆ ಕಾಫಿ ಕಂಪ್ಲೀಟ್ ಆಗಿ ಕಾಫಿ ಕಪ್ ಎಸ್ಸಕ್ಕೆ ಹೋಗಿದ್ರು ಆಕ್ಚುಲಿ ಅವರು. ಹಾಕ್ಬಿಟ್ಟು ಒಂದು 2-3 ನಿಮಿಷ ಬಿಟ್ಟು ಹೊರಗಡೆ ಬಂದು, ಯಾರೇ ಇದು ಬಿಟ್ಟು ಬಂದಿರೋದು ಬನ್ನಿ ಅಂತ ಕರೆದ್ರು. ಆಮೇಲೆ ನಾನು ಹೋದೆ, ಒಂದು ಸೈನ್ ಹಾಕಿ ಕೊಟ್ರು. ಆಮೇಲೆ ಸಡನ್ ಬಂದೆ ಕೆಳಗಡೆ, ಕೆಳಗಡೆ ಬಂದ್ಬಿಟ್ಟು ಬೇಸ್ಮೆಂಟಲ್ಲಿ ಅವ್ರ ಹತ್ರ ವೆರಿಫಿಕೇಶನ್ ಮಾಡೋರ ಹತ್ರ ತೋರಿಸ್ದೆ. ಅದಾದ್ಮೇಲೆ ಅವ್ರು ನನಗೆ ಮತ್ತೆ ಓಡಿಸಿದ್ರು, ಆನ್ಲೈನ್ ಅಪ್ಲಿಕೇಶನ್ ನೀವು ವೆರಿಫಿಕೇಶನ್ ಮಾಡ್ಕೊಂಬನ್ನಿ ಆಗಿದೆಯಾ ಅಂತೇಳಿ. ಮತ್ತೆ ಮೇಲೆ ಹೋದೆ ನಾನು. ಆಕ್ಚುಲಿ ಮಾಡೇ ಇರ್ತೀವಿ, ಆದ್ರೂ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ. ಸೊ ನೆಕ್ಸ್ಟ್ ಅವ್ರು ಆಗಿದೆ ಅಂತ ಒಬ್ರು ಸೈನ್ ಹಾಕಿ ಕೊಟ್ರು. ಮತ್ತೆ ಬಂದ್ರೆ ಬರೀ ಮೇಲೆ ಹತ್ತೋದು ಇಳಿಯೋದು ಇದ್ದೇ ಆಗೋಯ್ತು. ಫುಲ್ ಟೆನ್ಷನ್ ಟೆನ್ಷನ್ ಟೆನ್ಷನ್, ಆ ಡೇ ಫುಲ್ ಟೆನ್ಷನ್ ನನಗೆ. ಅದಾದ್ಮೇಲೆ ಅಂತೂ ಇಂತೂ ಇವರೇನೋ ಸೈನ್ ಹಾಕಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ ಕಳಿಸ್ಬಿಟ್ರು ಒಂದು ಬಾಂಬ್ ಹಾಕ್ಬಿಟ್ಟು. ಮತ್ತೆ ಹೋಗಿ ಕೂತೆ ನಾನು. ಕೂತಾಗ 12:30 ಆಗಿತ್ತು, 30 ಗಂಟೆ. ಊಟಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೊರಟೇ ಬಿಟ್ರು 2 ಗಂಟೆಗೆ ಬನ್ನಿ ಅಂತ. ಆಮೇಲೆ ನೋಡಿ ಇನ್ನೂ ಭಯ ಶುರುವಾಯ್ತು. ಒಂದು ತಿನ್ನಕ್ಕಾಗ್ತಾಯಿಲ್ಲ, ಏನು ಕುಡಿಯಕ್ಕಾಗ್ತಾಯಿಲ್ಲ, ಫುಲ್ಲು ಟೆನ್ಷನ್ನು. ಆಮೇಲೆ ಲಾಸ್ಟಿಗೆ 2 ಗಂಟೆಗೆ ಬಂದರು, 2:30 ಬಂದರು. ಅದಾದ್ಮೇಲೆ ಎಲ್ಲರದು ಆಯ್ತು. ನಂದನ್ನು ಲಾಸ್ಟಿಗೆ ಇಟ್ಬಿಟ್ಟಿದ್ದಾರೆ ಫೈಲ್ನ, ಅವರು ಮೇ ಬಿ ರಿಜೆಕ್ಟ್ ಆಗುತ್ತೆ ಅಂತನೋ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಸುಮ್ಮನೆ ತುಂಬ ತಾಳ್ಮೆಯಿಂದ ಕುತ್ಕೊಂಡು ದೇವರೇ ದೇವರೇ ದೇವರಿಂದ ಇಬ್ಬರು ದೇವರೆಲ್ಲ ಬೇಡ್ಕೊಳೋದು, ಸಾಯಿ ಬಾಬಾ ಅನ್ನ ಸುಮೇ ಮಳಲಿ ಲಕ್ಷ್ಮೀ ದೇವಿ ಅದು ಇದೊಂದು ಅಮ್ಮನ ದೇವರು ಅಪ್ಪನ ಮನೆ ದೇವರು ಒಬ್ಬರನ್ನು ಬಿಟ್ಟಿಲ್ಲ, ದೇವ್ರು ಇಬ್ಬರು ದೇವರೆಲ್ಲ ಕರೆಯೋದು, ಕುತ್ಕೊಳ್ಳೋದು, ಜಪ ಮಾಡೋದು. ನಾನು ಅಂತೂ ಇಂತೂ 3:40 ನನ್ನ ಟರ್ಮ್ ಬಂತು.
ಆವಾಗ ಒಬ್ರು ನೋಡಿದ್ರು, ನೋಡ್ಬಿಟ್ಟು ನಿಮ್ದು ಒರಿಜಿನಲ್ ಇಲ್ವಾ ಸ್ಟಿಲ್ ವರ್ಕಿಂಗ್ ಸರ್ಟಿಫಿಕೇಟ್ ಅಂತ. ಆಮೇಲೆ ಪಕ್ಕದವರು ನಾ ಹೇಳಿದೆ ಹಿಂಗೆ ಆಯ್ತು ಅಂತ. ಆಮೇಲೆ ಪಕ್ಕದವ್ರ ಹತ್ರ ಇದು ರಿಜಿಸ್ಟ್ರಾರ್ಗೆ ನಾ ಸಿಗ್ನೇಚರ್ ಅಂತ ಕೇಳ್ಕೊಂಡ್ರು. ಅವರು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಇದ್ದು ನೋಡಿದಾರಲ್ವ, ಹೌದು ಅಂತ ಹೇಳಿ ಒಪ್ಕೊಂಡ್ರು. ನೆಕ್ಸ್ಟ್ ಅದು ಸ್ಕ್ಯಾನ್ ಕೂಡ ಆಯ್ತು. ಹಬ್ಬ ಅನ್ನಿಸ್ತು. ಅಟ್ ಲಾಸ್ಟ್ ನಂದು ತಮ್ಮ ಇಂಪ್ರೆಷನ್ ಎಲ್ಲ ತಗೊಂಡು ಒಂದು ಸೈನ್ ತಗೊಂಡು ನನ್ನ ಫೇಸ್ನ ಒಂದ್ಸಲ ಸ್ಕ್ಯಾನ್ ಮಾಡಿದ್ರು. ಸೊ ಸಮಾಧಾನ ಆಯ್ತು. ಆಮೇಲೆ ಒಂದು ಅಕ್ನಾಲೆಡ್ಜ್ಮೆಂಟ್ ಕೊಟ್ರು. ನಾನು ಒಂದು ಇದೆಲ್ಲ ಸರಿ ಇದೆ ನೋಡ್ಬಿಟ್ಟು ಒಂದು ಸೈನ್ ಹಾಕೊಡಿ ಅಂತ ಹೇಳಿದ್ರು. ಸೈನ್ ಹಾಕಿ ಕೊಟ್ಟೆ. ನನ್ನ ಕೆಲಸ ಎಲ್ಲ ಮೂವಿ ಅಷ್ಟರಲ್ಲಿ 350 ಆಗ ಸ್ವಲ್ಪ ಉಸಿರು ಬಂತು ನನಗೆ. ನನ್ನ ಹಾರ್ಟ್ ರೇಟ್ ಎಲ್ಲ 150-180 ಡಗ 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 ಹೊಡ್ಕೋತಾ ಇದೆ. ಸೊ ನನಗನ್ನಿಸ್ತು ಒಂದು ಕ್ಷಣ ನನಗೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡತ್ತಪ್ಪ ಅನ್ನೋ ಅಷ್ಟು ಭಯ ಆಗಿತ್ತು ನನಗೆ. ಅವತ್ತು ಅಷ್ಟು ಟೆನ್ಷನ್ ಇತ್ತು. ಅದಕ್ಕೆ ನಾನು ಹೇಳ್ತೀನಿ ಡಿಯರ್ ಫ್ರೆಂಡ್ಸ್, ಯಾರು ಕೂಡ ನೀವು ಹೋಗೋಕ್ಕಿಂತ ಮುಂಚೆ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ, ಅಷ್ಟೇ ಅಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಹತ್ರ ಒಂದ್ಸಲ ಕೇಳ್ಕೊಳ್ಳಿ, ಏನೇನು ತಗೊಂಡಿದ್ಯಾ ನೀನು, ನಾನೇನೇನು ತಗೊಂಡಿದ್ದೀನಿ ಅಂತ ಹೇಳ್ತಾ ಹೋಗಿ, ಮತ್ತೆ ಮತ್ತೆ ಪುನಃ ಪುನಃ ನೋಡ್ಕೊಂಡು ಹೋಗಿ. ಯಾಕೆಂದ್ರೆ ದೂರ ಹೋಗಿದ್ರೆ ಈ ಥರ ಇನ್ಸಿಡೆಂಟ್ಸ್ ಆದರೆ ತುಂಬಾ ಕಷ್ಟ. ನಂದೇನೋ ಚೆನ್ನಾಗಿತ್ತು ಗ್ರಾಜರ ಟೈಮ್ ಚೆನ್ನಾಗಿತ್ತು, ಏನೋ ಸರ್ ಸಿಕ್ಕಿದ್ರು ಸೈನ್ ಹಾಕಿದ್ರು ಹೇಗೆ ಆಗೋಯ್ತು. ಬಟ್ ಅವ್ರು ಏನಾರು ಅವತ್ತು ರಜೆ ಹಾಕಿರ್ತಾರೆ ಇರಲ್ಲ ಅಂತ ಹೇಳಿದ್ರು, ವಾಪಸ್ ಬರಲೇಬೇಕು, ಯಾರು ಕೂಡ ಒಪ್ಪೋದಿಲ್ಲ. ಸೊ ಹಂಗಾಗಿ ಐ ರಿಕ್ವೆಸ್ಟ್ ಎವ್ರಿ ಒನ್, ಯಾರು ಕೂಡ ಭಯ ಪಡಬೇಡಿ, ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ. ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ ಆಗುತ್ತೆ ಎದುರುಗಡೆ ಜೆರಾಕ್ಸ್ ಅಂಗಡಿನಲ್ಲೇ, ಅದು ಆದ ತಕ್ಷಣ ಅಲ್ಲೇ ಜೆರಾಕ್ಸ್ ಎಲ್ಲ ಕೊಡ್ತಾರೆ. ನಂತರ ನೀವು ಒರಿಜಿನಲ್ಸ್ ಪ್ರತಿಯೊಂದು ತಗೊಂಡೋಗಿ, ಅಟ್ ಲೀಸ್ಟ್ ಯಾರು ಮಾಡಿಸಿರ್ತಾರೆ ರಿಜಿಸ್ಟ್ರೇಷನ್ ಅಥವಾ ರಿನೀವಲ್ಲು, ಅವ್ರ ಹತ್ರ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ ಏನೇನು ಬೇಕು ಡಾಕ್ಯುಮೆಂಟ್ಸ್ ಅಂತ. ಪಕ್ಕ ಅದರ ತಗೊಂಡು ಕ್ರಾಸ್ ಚೆಕ್ ಮಾಡಿಕೊಂಡೇ ಹೋಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.